ಹೊಸ ಸರ್ಕಾರ ಅಭಿವೃದ್ಧಿ ಮಾಡದೆ ದ್ವೇಷ ರಾಜಕಾರಣ ಮಾಡುತ್ತಾ ಇದೀಯಾ ಬರೀ ಹಳೆ ಸರ್ಕಾರದ ಹುಳುಕುಗಳನ್ನು ನೋಡೋದೇ ಕೆಲಸವಾಗೋಯ್ತಾ ತನಿಖೆಗೆ ಆಯೋಗ ರಚಿಸಿ ಬೆದರಿಕೆ ತಂತ್ರ ಮಾಡುತ್ತಾ ಇದೀಯಾ ಸಿದ್ದು ಸರ್ಕಾರ ಅನ್ನು ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಅಭಿವೃದ್ಧಿಗಳನ್ನು ಮಾಡಿಲ್ಲ ಅಂತ ರಾಜ್ಯದ ಜನರು ಕಿಡಿಕಾರ್ತಿದ್ದಾರೆ ಹೀಗಾಗಿ ಹೊಸ ಸರ್ಕಾರ ಅಭಿವೃದ್ಧಿಯನ್ನು ಮಾಡದೆ ದ್ವೇಷ ರಾಜಕಾರಣ ಮಾಡ್ತಾ ಇದೀಯಾ ಬರಿ ಹಳೆ ಸರ್ಕಾರದ ಹುಳುಕುಗಳನ್ನು ಕೆದಕೋದೆ ಅವರ ಕೆಲಸ ಆಗೋಯ್ತಾ ತನಿಖೆಗೆ ಆಯೋಗವನ್ನ ರಚಿಸಿ ಬೆದರಿಕೆ ತಂತ್ರ ಮಾಡ್ತಾ ಇದೀಯಾ ಕಾಂಗ್ರೆಸ್ ಸರ್ಕಾರ ಹಿಂದಿನ ಸರ್ಕಾರದ ಭ್ರಷ್ಟಾಚಾರ ಕೇಸ್ ತನಿಖೆಗೆ ವಹಿಸಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಇನ್ನು ಅಧಿಕಾರಕ್ಕೆ ಬಂದ ಮೂರೇ ತಿಂಗಳಿಗೆ ದ್ವೇಷ ರಾಜಕಾರಣನ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಅಭಿವೃದ್ಧಿಗೆ ಹಣ ಬಿಡುಗಡೆಗೊಳಿಸದೆ ಬರಿ ಬೊಗಳೆ ಬಿಡ್ತಾ ಇದೀಯಾ ಸಿದ್ದು ಸರ್ಕಾರ ನೂರರ ಸಂಭ್ರಮದಲ್ಲಿರೋ ಸರ್ಕಾರಕ್ಕೆ ರಾಜ್ಯದ ಜನರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಧಿಕಾರಕ್ಕೆ ಬಂದು ಮೂರು ತಿಂಗಳಾಯಿತು ಈ ಮೂರು ತಿಂಗಳಲ್ಲಿ ರಾಜ್ಯದ ಜನರ ಒಳಿತಿಗಾಗಿ ಮಾಡಿದ್ದಾದರೂ ಏನು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ರಾಜ್ಯದ ಜನರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದರ ಕುರಿತಾಗಿ ಏನಾದರೂ ತಲೆ ಕೆಡಿಸ್ಕೊಂಡಿದ್ಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರೀ ಹಿಂದಿನ ಸರ್ಕಾರ ಬಿಜೆಪಿ ಅವರು ಹಿಂಗ್ ಮಾಡಿದ್ರು ಹಂಗ ಹೇಳಿದ್ರು ಆ ಸರ್ಕಾರದಲ್ಲಿ ನಾವು ಆತಂಕಗಳನ್ನು ಮಾಡಿಸ್ತೀವಿ ಎಲ್ಲ ಹಗರಣಗಳನ್ನು ಬಯಲಿಗೆ ಎಳಿತೀವಿ ಅನ್ನೋದ್ರಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅದನ್ನು ಬಿಟ್ರೆ ಗ್ಯಾರಂಟಿಗಳ ವಿಚಾರವಾಗಿ ಸದ್ದು ಮಾಡ್ತಿದ್ದಾರೆ ಗ್ಯಾರಂಟಿಗಳ ಬೆನ್ನು ಬಿದ್ದಿದ್ದಾರೆ ಗ್ಯಾರಂಟಿಗಳು ರಿಲೀಸ್ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗಿತಪ್ಪ ಅನ್ನೋ ಥರ ರಾಜ್ಯದ ನಾಯಕರು ಕೆಲಸ ಮಾಡ್ತಿದ್ದಾರೆ ಅದನ್ನು ಬಿಟ್ರೆ ಮುಂದಿನ ಲೋಕಸಭೆ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು ಯಾವ ರೀತಿ ರಣತಂತ್ರಗಳನ್ನು ರೂಪಿಸಬೇಕು ಬಿಜೆಪಿಯಲ್ಲಿ ಯಾವ ರೀತಿ ನಾಯಕರನ್ನು ಸೆಳಿಬೇಕು ಅನ್ನೋದರ ಕುರಿತಾಗಿ ಯೋಚನೆ ಮಾಡ್ತಿದ್ದಾರೆ ಹೊರತು ರಾಜ್ಯದ ಜನರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ರಾಜ್ಯದ ಜನರು ಯಾವ ರೀತಿ ಬದುಕ್ತಿದ್ದಾರೆ ಅನ್ನೋದರ ಕುರಿತಾಗಿ ಯಾವೊಬ್ಬ ನಾಯಕ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ